ನಮಸ್ಕಾರ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಇವತ್ತಿನ ಸಂಜೆ ವೇಳೆಗೆ ಮತ್ತಷ್ಟು ವಿಷಯಗಳು ರಾಜ್ಯ ದೇಶದ ವಿಚಾರಗಳು ಏನಿತ್ತು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೀನಿ ಮೂರು ಮುಖ್ಯ ವಿಚಾರಗಳಿದೆ ಸಂಜೆ ವೇಳೆಗೆ ಎಚ್ ಡಿ ಅವರು ಜೆ ಡಿ ಎಸ್ ರಾಜ್ಯಾಧ್ಯಕ್ಷರು ಪತ್ರಿಕಾಗೋಷ್ಠಿ ಮಾಡಿದರು ತಮ್ಮ ಜಲಧಾರೆ ಯಾ ಯಾತ್ರೆ ಏನಿತ್ತು ಅಂದರೆ ಹದಿನೈದು ನದಿಗಳಿಂದ ನೀರನ್ನು ತಂದು ರಾಜ್ಯದ ನೂರೆಂಬತ್ತು ತಾಲೂಕುಗಳಿಗೆ ಒಂದು ಹೊರಡುವಂತಹ ಜಲಧಾರೆ ಅನ್ನುವಂಥ ಏನು ಯೋಜನೆ ಇತ್ತು ಅವರು ಅವರೇನು ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆಯ ರೀತಿಯಲ್ಲೇ ಜನರನ್ನು ಮುಟ್ಟುವಂಥ ಒಂದು ಯೋಜನೆ ಹಾಕ್ಕೊಂಡಿದ್ರು ಇದನ್ನು ಜನವರಿ ಇಪ್ಪತ್ತಾರಕ್ಕೆ ಯೋಜನೆ ಹಾಕ್ಕೊಂಡಿದ್ದರು ಆದರೆ ಕೊರೋನಾ ಪರಿಸ್ಥಿತಿಯನ್ನು ನಾವು ವಿಚಾರ ಮಾಡಿ ಗಮನದಲ್ಲಿಟ್ಕೊಂಡು ನಾವು ಮುಂದೂಡ್ತಾ ಇದ್ದೀವಿ ಅನ್ನುವಂಥ ಒಂದು ಮುಖ್ಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಕಾಂಗ್ರೆಸ್ ಬಿ ಜೆ ಪಿ ಥರ ಅಲ್ಲ ನಾವು ಅವ್ರ ಥರ ಗೊಂದಲ ಸೃಷ್ಟಿ ಮಾಡಿ ಜನರ ಪ್ರಾಣಕ್ಕೆ ನಾವು ಕೂತು ತರುವಂಥವ್ರಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರು ತುಂಬ ಖಾರವಾಗಿ ಹೇಳಿದರು ಯಾಕೆಂದರೆ ಈ ಪಾದಯಾತ್ರೆಯನ್ನು ಕಾಂಗ್ರೆಸ್ ಮಾಡೋಕ್ಕೆ ಹೊರಟಾಗಲೇ ಭಾಳ ಬಾರಿ ಇದರ ಬಗ್ಗೆ ಖಾರವಾದ ಮಾತುಗಳನ್ನು ಆಡಿದರು ಈ ಪಾದಯಾತ್ರೆ ಓಟು ಪಡ್ಕೊಳ್ಳೋಕ್ಕೋಸ್ಕರ ಅಂಥೇಳಿ ನೇರವಾಗಿನೇ ಹೇಳಿದರು ಆದರೆ ಕಾಂಗ್ರೆಸ್ನವ್ರು ಇದನ್ನು ನಾವು ಓಟಿಗೋಸ್ಕರ ಅಲ್ಲ ಜನರ ಹಿತಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಆದರೆ ಕುಮಾರಸ್ವಾಮಿಯವರು ನೇರವಾಗಿನೇ ಇವತ್ತು ಹೇಳಿದರು ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ನಾವು ನೇರವಾಗಿನೇ ಕೇಳ್ತಾ ಇದ್ದೀವಿ ಜನರನ್ನು ನಮಗೆ ಜನರು ಒಟ್ಟು ಬೇಕು ಮುಂದಿನ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಏನಿದೆ ಇದರಲ್ಲಿ ನಮಗೆ ಬಹುಮತ ಬೇಕು ನಮಗೆ ಬಹುಮತವನ್ನು ಕೊಟ್ಟರೆ ನಾವು ಯೋಜನೆಗಳನ್ನ ಮಾಡೋದಲ್ಲ ಅನುಷ್ಠಾನಕ್ಕೆ ತರ್ತೀವಿ ಹಿಂದೆ ಕೂಡ ನಾವು ಮಾಡಿದ್ದೀವಿ ಆದರೆ ನಮಗೆ ಸಮ್ಮಿಶ್ರ ಸರ್ಕಾರ ಇತ್ತು ಆದರೆ ಸಂಪೂರ್ಣ ನಮ್ಮ ಬಹುಮತವನ್ನು ಕೊಟ್ಟರೆ ಜೆ ಡಿ ಎಸ್ನಲ್ಲಿ ನಾವು ಬರೀ ಯೋಜನೆಗಳನ್ನು ಹೇಳೋದು ಬಾಯಿಯಲ್ಲಿ ಮಾತಾಡೋದು ಮಾತ್ರ ಅಲ್ಲ ಅದನ್ನು ಅನುಷ್ಠಾನಕ್ಕೆ ಕೂಡ ತರ್ತೀವಿ ಯಾಕೆಂದರೆ ಈ ಒಂದು ಮಹದಾಯಿ ಏನು ಹೋರಾಟ ನಡೆದಿತ್ತು ಅದಕ್ಕೆ ಕಾಂಗ್ರೆಸ್ನವರು ನವಲ್ಗುಂದ ನರಗುಂದಲ್ಲಿ ಯಾವ ರೀತಿ ರೈತರ ಮೇಲೆ ಅಕ್ಷರಶಃ ದಾಳಿ ಮಾಡಿಸಿದ್ರು ಆಗ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿದ್ದರು ಅವರ ಅಧಿಕಾರದಲ್ಲಿತ್ತು ಆವಾಗ ಪೊಲೀಸರು ರೈತರ ಮೇಲೆ ಮಹಿಳೆಯರ ಮೇಲೆ ಯಾವ ರೀತಿ ಬಾಸುಂಡೆ ಬರುವಾಗೆ ಹೊಡೆದಿದ್ರು ಆಮೇಲೆ ಅಲ್ಲೇ ವಿನಯ್ ಕುಲಕರ್ಣಿಯವರು ಈ ಬಾಸುಂಡೆ ಮದ್ದಿದ್ದನ್ನು ಇದು ಇದು ಆ್ಯಕ್ಟಿಂಗ್ ಇರಬೇಕು ಅಂತ ಕೂಡ ಹೇಳಿದರು ಬಹಳ ವಿವಾದಕ್ಕೆ ಕಾರಣ ಆಗಿತ್ತು ವಿನಯ್ ಕುಲಕರ್ಣಿಯವರ ಮಾತು ನವಲಗುಂದ ನರಗುಂದಲ್ಲಿ ರೈತರು ಏಟು ತಿಂತಿದ್ದನ್ನು ಇದು ಡ್ರಾಮಾ ಅಂತ ಹೇಳಿದರು ಸೊ ಆ ರೀತಿಯ ಘಟನೆಗಳನ್ನು ಅವರು ನೆನಪಿಸಿಕೊಂಡರು ಕಾಂಗ್ರೆಸ್ ರೀತಿ ನಾವು ನಾಟಕ ಮಾಡೋದಿಲ್ಲ ಇನ್ನು ಈ ಮಹದಾಯಿ ಒಂದು ಆಗಬೇಕು ಅನ್ನೋದನ್ನು ಮೊದಲಿಗೆ ಜೆ ಡಿ ಯುನಲ್ಲಿದ್ದಾಗ ಬೊಮ್ಮಾಯಿಯವರೇ ಮೊದಲಿಗೆ ಇದಕ್ಕೆ ಒತ್ತಾಯ ಮಾಡಿದರು ಅನ್ನೋದನ್ನು ಕೂಡ ಹೇಳಿದರು ಯಾಕೆಂದರೆ ಬೊಮ್ಮಾಯಿಯವರು ನೀರಾವರಿ ತಜ್ಞ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಸೊ ನೀರಾವರಿಯಲ್ಲಿ ಭಾಳ ನಿರೀಕ್ಷೆಗಳಿದೆ ಅವ್ರ ಬಗ್ಗೆ ಆದರೆ ಯಾವುದೇ ರೀತಿ ಯೋಜನೆಗಳನ್ನ ಅವರು ಮಾಡ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಕೂಡ ಕುಮಾರಸ್ವಾಮಿ ಅವರ ಮಾತುಗಳಿತ್ತು ಜೊತೆಗೆ ಕಾಂಗ್ರೆಸ್ ಬಿ ಜೆ ಪಿ ಎರಡೂ ಸೇರಿಕೊಂಡು ಈ ರಾಜಕೀಯ ಹೈಡ್ರಾಮಾ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಹೇಳಿದ್ರು ನೀವು ಇವತ್ತು ಸಂಜೆಯ ವೇಳೆಗೆ ಮತ್ತೊಂದು ಕಾಂಗ್ರೆಸ್ ಏನು ಹೋಗಿ ಮುಖ್ಯ ಏನು ಸಿ ಎಮ್ ಅವರ ಸಿ ಎಸ್ ಇದ್ದಾರೆ ಮುಖ್ಯ ಚೀಫ್ ಸೆಕ್ರೆಟರಿ ಏನಿದ್ದಾರೆ ಅವರಿಗೆ ಒಂದು ದೂರನ್ನು ಕೊಡ್ತಾ ಇದೆ ಕಾಂಗ್ರೆಸ್ ಪಾರ್ಟಿ ಬಿ ಜೆ ಪಿಯ ವಿರುದ್ಧ ಅಂದರೆ ಯಾರೆಲ್ಲ ಎಮ್ ಎಲ್ ಸಿಗಳ ಒಂದು ಅಧಿಕಾರ ಸ್ವೀಕಾರ ದಿನ ಏನಿತ್ತು ಆವತ್ತು ಬಿ ಜೆ ಪಿಯ ತುಂಬ ಜನ ಸೇರಿ ಅಲ್ಲಿ ಕೊರೋನಾ ಹೆಚ್ಚಳಕ್ಕೆ ಕಾರಣ ಆಗಿದೆ ಇದರ ವಿರುದ್ಧ ಎಮ್ ಎಲ್ ಸಿಗಳ ವಿರುದ್ಧ ಪ್ರಕರಣ ದಾಖಲಿಸಬೇಕು ಕಾಂಗ್ರೆಸ್ ಎಮ್ ಎಲ್ ಸಿಗಳಿದ್ದರೆ ಅವ್ರ ವಿರುದ್ಧನೂ ಪ್ರಕರಣ ದಾಖಲಿಸಿ ಅಂತ ಹೇಳಿಬಿಟ್ಟು ಮೊನ್ನೆನೆ ಮೇಕೆದಾಟು ಪಾದಯಾತ್ರೆ ಹೊರಟ ಹಿಂದಿನ ದಿನವೇ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಅವತ್ತೇ ಆರೋಪ ಮಾಡಿದರು ಇದನ್ನು ನಾವು ತುಂಬ ಏನು ತೀಕ್ಷ್ಣವಾಗಿ ನಾವು ಇದನ್ನು ವಿರೋಧಿಸ್ತೀವಿ ಜೊತೆಗೆ ಕಾಂಗ್ರೆಸ್ನವನ್ನವ್ರ ಮೇಲೆ ಕೇಸ್ ಆದರೂ ಪರವಾಗಿಲ್ಲ ಅವರು ಕೂಡ ಏನು ಬಿ ಜೆ ಪಿಯವರು ಕೊರೋನಾನ ಹರಡಿಸೋದ್ರಲ್ಲಿ ಜನರಿಗೆ ತೊಂದರೆ ಕೊಡೋದ್ರಲ್ಲಿ ಮುಂದಾಗಿದ್ದಾರೆ ಸೊ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಲ್ಲ ಅಂತ ಹೇಳಿ ಅವರು ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿ ಅಲ್ಲಿಂದ ಎಷ್ಟೋ ಜನರಿಗೆ ಕೊರೋನಾ ಪಾಸಿಟಿವ್ ಆಯಿತು ಇದೆಲ್ಲವೂ ಜನರಿಗೆ ಗೊತ್ತಿರುವಂಥದ್ದೇ ಆದರೆ ಈ ರೀತಿಯ ಒಂದು ಹೈಡ್ರಾಮಾ ನಡೀತಾ ಇರೋ ನಡುವೆನೇ ಸ್ವಾಮಿ ಅವರು ಜಲಧಾರ ಯಾತ್ರೆಯನ್ನು ಮುಂದೂಡಿದ್ದಾರೆ ಯಾವಾಗ ಅಂತ ಹೇಳೋದಿಲ್ಲ ಆದರೆ ನಾವೇನು ಮಾಡ್ತೀವಿ ಅಂದರೆ ಮುಂದಿನ ದಿನಗಳಲ್ಲಿ ಕೂಡ ಕೊರೋನಾ ಕಡಿಮೆ ಆದಮೇಲೆ ಕೂಡ ಜಲಧಾರ ಯಾತ್ರೆಯನ್ನು ಗುಂಪು ಗುಂಪಾಗಿ ಮಾಡೋದಿಲ್ಲ ನಾವು ಹಳ್ಳಿ ಹಳ್ಳಿಗಳಿಗೆ ಹೋಗ್ತೀವಿ ಮನೆ ಮನೆಗಳಿಗೆ ಹೋಗ್ತೀವಿ ನಾವು ದೇವೇಗೌಡರು ಏನು ರಾಜ್ಯಕ್ಕೆ ನೀರಾವರಿ ಯೋಜನೆಗಳನ್ನು ಕೊಟ್ಟರು ಅದನ್ನು ಜನರಿಗೆ ತಲುಪಿಸ್ತೀವಿ ಮುಂದಿನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮಗೆ ಅಧಿಕಾರವನ್ನು ಕೊಟ್ಟರೆ ನಾವು ಏನು ಅನುಷ್ಠಾನಕ್ಕೆ ತರ್ತೀವಿ ಅನ್ನೋದನ್ನು ಕೂಡ ಹೇಳ್ತೀವಿ ಹಾಗೆ ಕಾಂಗ್ರೆಸ್ ಬಿ ಜೆ ಪಿ ಏನು ಈ ಮೇಕೆದಾಟು ಪಾದಯಾತ್ರೆ ಸಂದರ್ಭದಲ್ಲಿ ಜಾಹೀರಾತುಗಳನ್ನು ಕೊಟ್ಟು ನಾವು ಆ ಥರ ಮಾಡಿದ್ವಿ ನಾವು ಈ ಥರ ಮಾಡಿದ್ದೀವಿ ನೀವು ಸುಳ್ಳು ನೀವು ತಪ್ಪು ಅಂತ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದ್ರು ಅದನ್ನೆಲ್ಲವನ್ನು ಬಯಲಿಗೆ ತರ್ತೀನಿ ನಾನು ಅದನ್ನು ನೆಕ್ಸ್ಟು ಏನು ಬಜೆಟ್ ಅಧಿವೇಶನ ಇದೆಯೋ ಅದರಲ್ಲಿ ಮಾತಾಡ್ತೀನಿ ಅಂಥೇಳಿ ಕುಮಾರಸ್ವಾಮಿಯವರು ಪದೇ ಪದೇ ಹೇಳಿದರು ಸೊ ಹಾಗಾಗಿ ಈ ತರಹದ ಬೆಳವಣಿಗೆ ಇವತ್ತು ಸಂಜೆ ರಾಜಕೀಯ ವಲಯದಲ್ಲಿ ನಡೆದಿದ್ದು ಇನ್ನೊಂದು ಕಡೆ ಈ ಸಿನಿಮಾ ಸ್ಟೈಲಲ್ಲಿ ಹೊಡೆದಾಗ್ತೀನಿ ಹೊಡೆದಾಗ್ತೀನಿ ಅನ್ನೋ ಅಂತ ಜಾಸ್ತಿ ಆಗಿದ್ದಾರೆ ಇವತ್ತು ಮೋದಿನ ನಾನು ಹೊಡೆದಾಗ್ತೀನಿ ಅನ್ನುವ ರೀತಿಯಲ್ಲಿ ಮಹಾರಾಷ್ಟ್ರ ಕಾಂಗ್ರೆಸ್ನ ಅಧ್ಯಕ್ಷರು ನಾನಾ ಪಟೋಲೆ ಹೇಳಿರುವಂಥದ್ದು ಅದನ್ನು ಬಿ ಜೆ ಪಿಯ ಮಾಜಿ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹಂಚಿಕೊಂಡಿದ್ದಾರೆ ಇದು ಭಾಳ ವಿವಾದಕ್ಕೆ ಕಾರಣ ಆಗಿದೆ ಭಂಡಾರ ಜಿಲ್ಲೆಯಲ್ಲಿ ಗ್ರಾಮಸ್ಥರೊಂದಿಗೆ ಮಾತನಾಡ್ತಾ ಈ ಮಾತನ್ನು ಹೇಳಿದ್ದು ಒಂಥರ ಆಗಿ ಮಾತಾಡೋದು ಜಾಸ್ತಿ ಆಗ್ಬಿಟ್ಟಿದೆ ಇವತ್ತು ಜನ ಸಿನಿಮಾಗಳನ್ನು ಜಾಸ್ತಿ ನೋಡ್ತಾರೆ ಅಂತ ಅನ್ಸುತ್ತೆ ಇನ್ನು ಇದೇ ರೀತಿಯಲ್ಲಿ ಜಗಮೋಹನ್ ರೆಡ್ಡಿ ಅವರನ್ನು ನಾನು ಹ್ಯೂಮನ್ ಬಾಂಬರ್ ಆಗಿ ರಾಜೀವ್ ಗಾಂಧಿನ ಹೇಗೆ ಕೊಂದು ಹಾಕಿದ್ರೋ ಆ ರೀತಿಯಲ್ಲಿ ನಾನು ಕೊಂದು ಹಾಕ್ತೀನಿ ಅಂತೇಳಿ ಸಿನಿಮಾ ಸ್ಟಾರ್ ಪವನ್ ಅಭಿಮಾನಿ ಅಭಿಮಾನಿಯೊಬ್ಬರು ಹೇಳಿದ್ದಾರೆ ಇದು ಒಂಥರ ಸಿನಿಮ್ಯಾಟಿಕ್ ಅಂದರೆ ಈ ಸಿನಿಮಾಗಳನ್ನು ನೋಡಿ ಸಿನಿಮಾ ಸ್ಟಾರ್ಗಳನ್ನು ಫಾಲೋ ಮಾಡಿ ಅಲ್ಲಿ ನಡೆಯೋ ರೀತಿಯೇ ಜೀವನದಲ್ಲಿ ಮಾಡಿಬಿಡ್ಬೋದು ಅನ್ನೋಂಥ ಒಂದು ಭ್ರಮೆಯಲ್ಲಿ ಮಾತಾಡ್ತಾರೆ ಈ ಥರ ಹೊಡೆದಾಗ್ತೀನಿ ಕೊಂದಾಕ್ತೀನಿ ಈ ತರಹದ ಅಬ್ಬರಗಳೇ ಜಾಸ್ತಿ ಸೊ ಇದು ದೇಶದ ಒಂದಷ್ಟು ಬೇರೆ ಬೇರೆ ರಾಜ್ಯಗಳ ರಾಜಕೀಯ ವಲಯದಲ್ಲಿ ನಡೀತಾ ಇರುವಂಥ ವಿಷಯಗಳಾದರೆ ಮತ್ತೊಂದು ಇವತ್ತು ಬಹಳ ಮುಖ್ಯ ಆಮ್ ಆದ್ಮಿ ಪಾರ್ಟಿಯಲ್ಲಿ ಪಂಜಾಬ್ ಬಹಳ ಮುಂಚೂಣಿಯಲ್ಲಿದೆ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ನಲ್ಲಿ ಆಮ್ ಆದ್ಮಿಯೇ ಅಧಿಕಾರಕ್ಕೇರುತ್ತೆ ಅನ್ನುವ ಒಂದು ಸಮೀಕ್ಷೆಗಳು ಬಲವಾಗಿ ಅದನ್ನು ಹೇಳ್ತಾ ಇದ್ದಾವೆ ಸೊ ಹೀಗಾಗಿ ಪಂಜಾಬ್ನ ರಾಜಕೀಯ ಒಂದು ಕುತೂಹಲ ಕೆರಳಿಸಿರುವಂಥದ್ದು ಅಲ್ಲಿ ಭಗವಂತ ಮಾನ್ ಅವರನ್ನು ಇವತ್ತು ಆಮ್ ಆದ್ಮಿ ಪಾರ್ಟಿಯ ನ್ಯಾಷನಲ್ ಕನ್ವೀನರ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರು ಅವರನ್ನು ಘೋಷಿಸಿದ್ದಾರೆ ಇದು ಅವರು ಘೋಷಿಸಿದ್ದಲ್ಲ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅವರೊಂದು ಪಬ್ಲಿಕ್ ಒಪಿನಿಯನ್ ಪೋಲನ್ನು ಮಾಡಿದರು ಅಲ್ಲಿ ಯಾರು ನಿಮಗೆ ಪಂಜಾಬ್ನ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಆಮ್ ಆದ್ಮಿ ಪಾರ್ಟಿಯಿಂದ ಅಂಥೇಳಿ ಒಂದು ಪಬ್ಲಿಕ್ ಒಪಿನಿಯನ್ ಪೋಲನ್ನ ಕೊಟ್ಟಿದ್ದು ಇದರಲ್ಲಿ ಇಪ್ಪತ್ತೊಂದು ಲಕ್ಷ ಜನ ಭಾಗವಹಿಸಿ ಅದರಲ್ಲಿ ಆ ಇಪ್ಪತ್ತೊಂದು ಲಕ್ಷ ಜನರ ನಿರ್ಧಾರ ನಿರೀಕ್ಷೆ ಏನಾಗಿತ್ತೋ ಅದನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದರು ಇವತ್ತು ಘೋಷಣೆ ಮಾಡಿದ್ದಾರೆ ಸೊ ಭಗವಂತ ಮಾನ್ ಈಗಾಗಲೇ ಪಂಜಾಬ್ನಲ್ಲಿ ಪಂಜಾಬಿಂದ ಸಂಸದರಾಗಿರುವಂಥವ್ರು ಪಂಜಾಬ್ನಲ್ಲಿ ಸೊ ಅವರು ಮುಂದಿನ ಆಮ್ ಆದ್ಮಿ ಪಾರ್ಟಿಯ ಕಾಂಗ್ರೆಸ್ ಮುಖ್ಯಮಂತ್ರಿ ಅಭ್ಯರ್ಥಿ ಬಹುತೇಕ ಎಲ್ಲ ಸಮೀಕ್ಷೆಗಳು ಪಂಜಾಬ್ನಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ದಳ್ ಕೂಡ ಈ ಸಿ ಅಕಾಲಿದಳ ಕೂಡ ಈ ಸಾರಿ ಧೂಳಿಪಟ ಆಗುತ್ತೆ ರಿಟೇಕ್ ಬಹುತೇಕ ಎಲ್ಲ ಸಮೀಕ್ಷೆಗಳು ಈ ಬಾರಿಯ ಪಂಜಾಬ್ನ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಧೂಳಿಪಟ ಮಾಡಿ ದಳನ ಧೂಳಿಪಟ ಮಾಡಿ ಬಿ ಜೆ ಪಿ ಕೂಡ ಸದ್ದಿಲ್ಲದಂತಾಗಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನು ಹೇಳ್ತೀವಿ ಸೊ ಹಾಗಾಗಿ ಆಮ್ ಆದ್ಮಿ ಪಾರ್ಟಿ ಕೂಡ ಪಂಜಾಬನ್ನು ಭಾಳಷ್ಟು ಕೇಂದ್ರೀಕರಿಸ್ಕೊಂಡು ಕೆಲಸ ಮಾಡ್ತಾ ಇದೆ ದೆಹಲಿಯ ನಂತರ ಆಮ್ ಆದ್ಮಿ ಪಾರ್ಟಿ ಪಕ್ಕದಲ್ಲೇ ಇರುವಂಥ ಪಂಜಾಬನ್ನು ಗೆದ್ದುಕೊಳ್ಳುವಂಥ ಎಲ್ಲ ಲೆಕ್ಕಾಚಾರದಲ್ಲಿದೆ ಅಲ್ಲಿ ಭಗವಂತ್ ಮಾನ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ಇವತ್ತು ಘೋಷಣೆಯಾಗಿದ್ದಾರೆ ಸೊ ಈ ಮೂರು ವಿಷಯಗಳು ರಾಜ್ಯ ಮತ್ತು ದೇಶದ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿರುವಂಥ ವಿಷಯಗಳು ಸೊ ಮತ್ತಷ್ಟು ವಿಷಯ ವಿಶೇಷಗಳ ಜೊತೆ ಕರ್ನಾಟಕ ಟಿ ಸದಾ ನಿಮ್ಮ ಮುಂದೆ ಬರ್ತಾ ಇರುತ್ತೆ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ